ಲಿಂಗಸೂರು ಪುರಸಭೆಯ 2021-22 ಸಾಲಿನ ಆಯವ್ಯಯ ಮಂಡನಾ ಸಭೆಯಲ್ಲಿ ಪುರಸಭಾ ಉಪಾಧ್ಯಕ್ಷ ಮೊಹಮ್ಮದ್ ರಫಿ 5.21 ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟನ್ನು ಮಂಡಿಸಿದರು. ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಗುರುವಾರ ನಡೆದ ಪುರಸಭೆ ಅಧ್ಯಕ್ಷ ಗದ್ದಮ್ಮ ಯಮನೂರು ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರ ಪರವಾಗಿ ಬಜೆಟ್ ಮಂಡಿಸಿದ ಉಪಾಧ್ಯಕ್ಷ ಮೊಹಮ್ಮದ್ ರಫಿ ಪುರಸಭೆಗೆ ವಿವಿಧ ಮೂಲಗಳಿಂದ 18.94,46,802 ರೂಪಾಯಿ ಆದಾಯ ನಿರೀಕ್ಷಿಸಲಾಗಿದೆ. ಇದರಲ್ಲಿ 18.89,25,036 ರೂಪಾಯಿಗಳು ಖರ್ಚು ಮಾಡುವ ಬಗ್ಗೆ ಯೋಜನೆ ಹಾಕಲಾಗಿದೆ. ಇದರಲ್ಲಿ ಒಟ್ಟು 5,21,760 ರೂಪಾಯಿ ಉಳಿತಾಯ ಬಜೆಟ್ ಮಾಡಲಾಗಿದೆ. ಇದರಲ್ಲಿ ಆಸ್ತಿ ತೆರಿಗೆ 1.65 ಕೋಟಿ ರೂಪಾಯಿ, ನೀರಿನ ತೆರಿಗೆ 45 ಲಕ್ಷ ರೂಪಾಯಿ, ಪುರಸಭೆ ವಾಣಿಜ್ಯ ಮಳಿಗೆಗಳಿಂದ 35 ಲಕ್ಷ ರೂಪಾಯಿ, SFC ಅನುದಾನದ ಅಡಿಯಲ್ಲಿ 1.65 ಕೋಟಿ, 15ನೇ ಹಣಕಾಸು ಅನುದಾನದ ಅಡಿಯಲ್ಲಿ 2.75 ಕೋಟಿ ರೂಪಾಯಿ, SFC ಕುಡಿಯುವ ನೀರಿನ ಅನುದಾನ 40 ಲಕ್ಷ ರೂಪಾಯಿ, ವೇತನ ಹಾಗೂ ವಿದ್ಯುತ್ ಶಕ್ತಿ ಅನುದಾನಗಳು 5 ಕೋಟಿ ರೂಪಾಯಿ, ನಲ್ಮ ಯೋಜನೆ ಅಡಿಯಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ 25 ಲಕ್ಷ ರೂಪಾಯಿ ಸೇರಿದಂತೆ ಇನ್ನಿತರ ಮೂಲಗಳಿಂದ ಆದಾಯ ನಿರೀಕ್ಷೆ ಹೊಂದಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಬಿಡುಗಡೆಯಾಗುವ ಅನುದಾನದಲ್ಲಿ ಪಟ್ಟಣದ ಅಭಿವೃದ್ಧಿಗೆ ಶ್ರಮ ವಹಿಸಲಾಗುವುದು ಎಂದು ಹೇಳಿದರು. 5 ಲಕ್ಷ ಬೀದಿ ದೀಪಗಳ ಅಳವಡಿಕೆ ಹಾಗೂ ನಿರ್ವಹಣೆ ಖರ್ಚು 30 ಲಕ್ಷ. ಅದೇ ರೀತಿಯಾಗಿ SFC ಅನುದಾನ 1.65 ಕೋಟಿ, ರಸ್ತೆ ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕಾಗಿ 2.30 ಕೋಟಿ. ಅದೇ ರೀತಿಯಾಗಿ 15ನೇ ಹಣಕಾಸು ಅನುದಾನ, ಆಸ್ತಿ ತೆರಿಗೆ 1.65 ಕೋಟಿ, ಸಂಗೀತಗಳ ವೆಚ್ಚ 2 ಕೋಟಿ. ಅದೇ ರೀತಿಯಾಗಿ ನೀರಿನ ತೆರಿಗೆ 45 ಲಕ್ಷ, ಆರೋಗ್ಯ ಮತ್ತು ಲಕ್ಷ. ಅದೇ ರೀತಿಯಾಗಿ ಇತರ ತೆರಿಗೆಗಳು 60 ಲಕ್ಷ, ಕುಡಿಯುವ ನೀರಿನ ಸರಬರಾಜು. ಸ್ಥಳೀಯ ಪುರಸಭೆ ವ್ಯಾಪ್ತಿಯಲ್ಲಿ ವಸತಿ, ವಾಣಿಜ್ಯ ಮಳಿಗೆ, ಖಾಸಗಿ ಆಸ್ಪತ್ರೆ, ಶಿಕ್ಷಣ ಸಂಸ್ಥೆಗಳು, APMC ಸೇರಿದಂತೆ ಅನೇಕ ಖಾಸಗಿ ಸಂಸ್ಥೆಗಳು ಇವೆ. ಇಷ್ಟೆಲ್ಲ ಇದ್ದರೂ ವಾರ್ಷಿಕ ಅತ್ಯಂತ ಕಡಿಮೆ 1.65 ಕೋಟಿ ಆಸ್ತಿ ತೆರಿಗೆ ಸಂಗ್ರಹ ಮಾಡುತ್ತಿರುವುದು ಸರಿಯಾದ ಕ್ರಮವಲ್ಲ. ನಮ್ಮ ನಿರೀಕ್ಷೆಯಂತೆ ವರ್ಷಕ್ಕೆ 8 ಕೋಟಿ ರೂಪಾಯಿಗೂ ಅಧಿಕ ಆಸ್ತಿ ತೆರಿಗೆ ವಸೂಲಿ ಆಗಬೇಕು. ಇದರಿಂದ ಪುರಸಭೆಯ ಅಭಿವೃದ್ಧಿಯಾಗುತ್ತದೆ. ಈ ಸಾಲಿನಿಂದಲೇ ಗುರಿ ನಿಗದಿ ಮಾಡಬೇಕು. ಪ್ರತಿದಿನ ಕನಿಷ್ಠ 5ರಿಂದ 10 ಮನೆಗಳಿಗೆ ಭೇಟಿ ನೀಡಿ ತೆರಿಗೆ ವಸೂಲಿ ಮಾಡಬೇಕು. ಬಿಲ್ ಕಲೆಕ್ಟರ್ಗಳಿಗೆ ತೆರಿಗೆ ವಸೂಲಿ ಹೊರತುಪಡಿಸಿ ಇನ್ಯಾವುದೇ ಕೆಲಸ ಹಚ್ಚಬಾರದು. ತೆರಿಗೆ ಸಂಗ್ರಹಕ್ಕೆ ಮೊದಲು ಆದ್ಯತೆ ನೀಡಬೇಕೆಂದು ಸದಸ್ಯ ಬಾಬುರೆಡ್ಡಿ ಮುನ್ನೂರು ಅಧಿಕಾರಿಗಳಿಗೆ ಸೂಚಿಸಿದರು. ಅಕ್ರಮ ನಳಗಳನ್ನು ಸಕ್ರಮಗೊಳಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಸಕ್ರಮಗೊಳಿಸಲು 2-3 ತಿಂಗಳುಗಳ ಕಾಲ ಅವಕಾಶ ನೀಡಿ ಸಕ್ರಮಗೊಳಿಸಲು ಜಾಗೃತಿ ಮೂಡಿಸಬೇಕೆಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಮೋದ್ ಕುಲಕರ್ಣಿ ಮುಖ್ಯಾಧಿಕಾರಿ ವಿಜಯಲಕ್ಷ್ಮಿ ಅವರಿಗೆ ಸೂಚಿಸಿದರು.